ಸ್ವರಗಳು ಮತ್ತು ವ್ಯಂಜನಗಳನ್ನು ನೀವು ಆಲ್ರೆಡಿ ನರ್ಸರಿ ಕ್ಲಾಸ್ನಲ್ಲಿ ಎಲ್ ಕೆ ಜಿ ಕ್ಲಾಸ್ನಲ್ಲಿ ಇದೆಲ್ಲದನ್ನು ಕಲ್ತಿದ್ದಾರ ಎಲ್ಲರಿಗೂ ಪರ್ಫೆಕ್ಟಾಗಿ ಲೆಟರ್ ಐಡೆಂಟಿಫಿಕೇಷನ್ ಇದೆ ಆದರೂ ಒಂದು ಸರಿ ನಾವೀಗ ರಿಪೀಟ್ ಮಾಡೋಣ ಓಕೆ ಆ ರಸ ಆನೆ ಈಲಿ ಈಶಾ ಊ ಉಂಡಿ ಊಟ ರು ಋಷಿ ಏ ಎಲೆ ಏಣಿ ಐ ಐದು ಓ ಒಲೆ ಓ ಔಷಧಿ ಅಹದು ಕ ವ್ಯಂಜನಗಳು ಖ ಕಮಲ ಖ ಗ ಗಣಪತಿ ಘ ಘಂಟೆ ನ್ಯ ಚ ಚಮ ಛ ಛತ್ರಿ ಜ ಝಳಕ ಝ ಝರಿ ಯ ಟಗರು ಟ ಟಸ್ಸೆ ಡ ಢಮರು ತ ಣ ತ ತರಮಸ್ ದ ದನ ಧ ಧನಸ್ಸು ನವಿಲು फ फल ब बसव भ भवानी म मने र रवि लक्ष्मी व वन शशंकषटोन स सरा हव ओके ऑल ऑफ यू रीड फाइव टाइम नेक्स्ट इली ಒಂದು ಲೆಟರಿಗೆ ನಾಲ್ಕು ವರ್ಡ್ಸ್ ಕೊಟ್ಟಿದ್ದಾರೆ ಹೌದಾ ಎರಡು ಪಿಕ್ಚರ್ಸ್ ವಿತ್ ವರ್ಡ್ಸ್ ಕೊಟ್ಟಿದ್ದಾರೆ ಹೌದಾ ನೀವೇನು ಮಾಡಬೇಕು ಲೆಟರ್ಸ್ನ ನೋಡಿಬಿಟ್ಟು ಅದ್ರ ರಿಲೇಟೆಡ್ ವರ್ಡ್ಸ್ ಇದ್ದಾವಲ್ಲ ಅದ್ರ ಮೇಲೆ ಫಿಂಗರ್ ಇಡಬೇಕು ಆಲ್ ಆಫ್ ಯು ಕೀಪ್ ಯುವ ಫಿಂಗರ್ ಆನ್ ದಿ ವರ್ಡ್ ಅ ರ ಸ ಅರಸ ಅ ಅಳೀ ಲೂ ಅಳಿಲು ಪ ಅಪ್ಪ ಈ ಥರ ಸೇಮಿಗೆ ನಾನು ಹೇಗೆ ರೀಡ್ ಮಾಡಿದ್ದೆನಲ್ಲ ಹಾಗೆ ನೀವು ವರ್ಡ್ಸ್ ಮೇಲೆ ಫಿಂಗರ್ನ ಕೇಪ್ ಮಾಡಿಬಿಟ್ಟು ಐಡೆಂಟಿಫೈ ಮಾಡಿಬಿಟ್ಟು ಸಪ್ರೇಟಾಗಿ ಒಂದೊಂದೇ ಲೆಟರ್ನ ಓದ್ಬಿಟ್ಟು ನೆಕ್ಸ್ಟ್ ಎರಡು ಅಥವಾ ಮೂರು ಲೆಟರನ್ನು ಕೂಡಿಸಿ ಓದಬೇಕು ಒನ್ ಎಕ್ಸಾಂಪಲ್ ಒನ್ಸ್ ಅಗೇನ್ ರಿಪೀಟ್ ನೆಕ್ಸ್ಟ್ ಕಮ್ ಟು ಆ ಓಕೆ ಎಲ್ಲರೂ ಆಮೇಲೆ ಫಿಂಗ್ ಫಿಂಗರ್ ಇಡಬೇಕು ಆ ದಿಸ್ ಈಸ್ ಆ ನೆಕ್ಸ್ಟ್ ಆ ಲ ಯ ನಾನು ಒಂದೊಂದೇ ಓದಿದ್ನಲ್ವಾ ಆ ಆಲಯ ಓಕೆ ಕೆಳಗೆ ಆ ಸ ನ ಆಸನ ಹೀಗೆ ಆ ಸ ನ ಆಸನ ನೆಕ್ಸ್ಟ್ ವರ್ಡ್ ಆ ನೇ ಆನೆ ಕೆಳಗೆ ಆ ಟ ಆಟ ಹೀಗೆ ನೀವು ಪ್ರತಿಯೊಂದು ವರ್ಡ್ಸ್ನ ಓದಬೇಕು ಹೇಗೆ ಓದಬೇಕಂದ್ರೆ ಒಂದೊಂದೇ ಅಕ್ಷರಗಳನ್ನು ಗೊತ್ತುಸ್ಕೊಳ್ತಾ ಆಮೇಲೆ ಒಂದೊಂದೇ ಅಕ್ಷರಗಳನ್ನು ಹೇಳಿಬಿಟ್ಟು ಆಮೇಲೆ ಮೂರು ಅಕ್ಷರಗಳನ್ನು ಸೇರಿಸಿ ಹೇಳಬೇಕು ಆವಾಗ ನಿಮಗೆ ಒಂದು ವರ್ಡ್ ಸಿಗುತ್ತೆ ಹೌದಾ ಇದೇ ಥರ ನೀವು ಎಲ್ಲ ಲೆಟರ್ಸ್ನ ಎಲ್ಲ ವರ್ಡ್ಸ್ನ ರೀಡ್ ಮಾಡಬೇಕು ಓಕೆ ರೂವರೆಗೂ ಆಯಿತು ಓಕೆ ಅಭ್ಯಾಸ ಚಟುವಟಿಕೆ ಒಂದನೆಯದು ಅಕ್ಷರಗಳನ್ನು ಗುರುತಿಸಿ ಓದಿರಿ ಇಲ್ಲಿ ಇಲ್ಲಿ ಟೇಬಲಲ್ಲಿ ಇಲ್ಲಿ ಬಾಕ್ಸಲ್ಲಿ ಲೆಟಸ್ ಕೊಟ್ಟಿದ್ದಾರೆ ಆ ಲೆಟಸ್ನ ನೀವು ರೀಡ್ ಮಾಡಬೇಕು ಓಕೆ ಓಕೆ ನೆಕ್ಸ್ಟ್ ಓಪನ್ ಓಪನ್ ದ ನೆಕ್ಸ್ಟ್ ಪೇಜ್ ಓಕೆ ಸೆಕೆಂಡ್ ಮೇನ್ ಅಭ್ಯಾಸ ಚಟುವಟಿಕೆಯಲ್ಲಿ ಚಿತ್ರಗಳಿಗೆ ಹೆಸರುಗಳನ್ನು ಹೊಂದಿಸಿ ಬರೆಯಿರಿ ಚಿತ್ರಗಳಿಗೆ ಹೆಸರುಗಳನ್ನು ಹೊಂದಿಸಿ ಬರೆಯಿರಿ ಒಂದು ಸೈಡ್ ಪಿಕ್ಚರ್ಸ್ ಇದೆ ಒನ್ ಸೈಡ್ ವರ್ಡ್ಸ್ ಇದ್ದಾವೆ ಶಬ್ದಗಳಿಗೆ ಮತ್ತು ಪಿಕ್ಚರ್ಗಳಿಗೆ ಮೊದಲೇ ಮಾಚ್ ಮ್ಯಾಚ್ ಮಾಡಿ ಓಕೆ ಆಲ್ ಆಫ್ ಅಲೋಫಿ ಮ್ಯಾಚ್ ದ ಊಟ ಊಟ ಎಲ್ಲಿದೆ ಹ್ಞೂ ಆಲ್ ಆಫ್ ಅಲೋಫಿ ಮ್ಯಾಚ್ ಊಟ ಊಟ ನೆಕ್ಸ್ಟ್ ಋಷಿ ವೆರ್ ಈಸ್ ಋಷಿ ಮ್ಯಾಚ್ ದ ಋಷಿ ವರ್ಡ್ ಟು ಪಿಕ್ಚರ್ ಮ್ಯಾಚ್ ದ ಫಾಲೋವಿಂಗ್ ವರ್ಡ್ಸ್ ಟು ದರ್ ಪಿಕ್ಚರ್ ಓಕೆ ಆನೆ ವೆರಿ ಆನೆ ಎಸ್ ಮ್ಯಾಚ್ ಇಟ್ ನೆಕ್ಸ್ಟ್ ಇಲಿ ಮ್ಯಾಚ್ ನೆಕ್ಸ್ಟ್ ಇಣಚೀ ಓಕೆ ಹೀಗೆ ಫಸ್ಟ್ ನೀವು ಮ್ಯಾಚ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ರೈಟ್ ಸೈಡಲ್ಲಿ ಓಪನ್ ಸ್ಪೇಸ್ ಇದೆಯಲ್ಲ ಇವಾಗ ನೀವೇನು ಮಾಡಬೇಕು ಚಿತ್ರಗಳಿಗೆ ಹೆಸರುಗಳನ್ನು ಹೊಂದಿಸಿ ಬರೆಯಿರಿ ಈ ಚಿತ್ರಗಳಿಗೆ ಈ ಎಲ್ಲ ಚಿತ್ರಗಳಿಗೆ ಇಲ್ಲಿರೋ ಹೆಸರುಗಳನ್ನು ಮ್ಯಾಚ್ ಮಾಡಿದರೆ ಅದನ್ನು ಆಯಸ್ಕೋಬೇಕು ಬರಿಬೇಕು ಹೇಗೆ ಹೇಳ್ತೇನೆ ನೋಡಿ ಒಂದು ಇದೇನು ಎಲ್ಲಿ ಬಂದಿದೆ ಅದು ನೋಡಿ ಅದ್ರ ನೀಟ ಬನ್ನಿ ಇನಚಿ ಇಲ್ಲಿಗೆ ಬಂದೈತಲ್ಲ ಆ ವರ್ಡನ್ನ ತಗೊಂಡ್ಬಿಟ್ಟು ರೈಟ್ ಮಾಡಬೇಕು ಈ ನ ಚಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಯಾವುದಿದೆ ಎರಡನೇ ವರ್ಡು ಆನೆ ಆನೆ ಬನ್ನಿ ಆನೆ ಓಕೆ ಆ ನೇ ಇದೇ ಥರ ಮಿಕ್ಕಿದವು ನೀವು ಮಾಡಬೇಕು ಹ್ಞೂ ಓಕೆ ನೆಕ್ಸ್ಟ್ ಥರ್ಡ್ ಒನ್ ಬಿಟ್ಟ ಅಕ್ಷರಗಳನ್ನು ಬರೆಯಿರಿ ಹ್ಞೂ ಇಲ್ಲಿ ಬಿಟ್ಟು ಹೋಗಿದೆ ಕೆಲವು ಅಕ್ಷರಗಳು ಹೌದಾ ನೀವು ಆ ಯಾವ ಅಕ್ಷರ ಹೋಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ನೀವು ಕಳಿಸ್ತಿದ್ದೀರಾ ಅದನ್ನು ನೀವು ಆರಿಸಿ ಬರಿಬೇಕು ಒನ್ ಎಕ್ಸಾಂಪಲ್ ನಾನು ಬರೆದಿದ್ದೀನಿ ಇಲ್ಲಿ ಓಕೆ ಅಲ್ಲಿ ರ ಸ ಇದೆ ಓಕೆ ನಾನು ಇನ್ನೊಂದು ಲೆಟರ್ ಹಾಕಿದ್ದೀನಿ ಅ ಒಂದು ಸೇರಿಸಿದೆ ರ ಸ ಕ ಅಕಿದರೆ ಅ ರ ಸ ಓಕೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಉ ಡ್ಯಾಶ್ ರ ಇದೆ ನಾನು ಮಿಡಲ್ ಒಂದು ದ ಹಾಕಿದ್ದೀನಿ ಉ ದ ರ ಓಕೆ ಹೀಗೆ ನೀವು ಇವೆಲ್ಲದನ್ನು ಬರೀಬೇಕು ನೆಕ್ಸ್ಟ್ ಕಮ್ ಟು ಎ ಇದು ಅದೇ ಆಗಲೇ ಹೇಳಿದ್ನಲ್ಲ ಅದು ಆ ಥರನ ನೀವು ರೀಡಿಂಗ್ ಮಾಡಬೇಕು ಓಕೆ ನೀವು ಆಲ್ರೆಡಿ ಈಗ ಬ್ಯಾಕ್ ಕ್ಲಾಸಲ್ಲೆಲ್ಲ ಕಲ್ತಿದ್ದೀರಾ ಓಕೆ ಐ ಓ ಓ ನೆಕ್ಸ್ಟ್ ಅಂ ಅಹವರೆಗೂ ನೀವು ರೀಡ್ ಮಾಡ್ತೀರಾ ಹೌದಾ ನೆಕ್ಸ್ಟ್ ಅಭ್ಯಾಸ ಚಟುವಟಿಕೆ ಒಂದು ಈ ವರ್ಣಮಾಲೆಗಳನ್ನು ಗುರುತಿಸಿ ಹೇಳಿರಿ ಈ ಬಾಕ್ಸಲ್ಲಿ ಏನಿದಾವಲ್ಲ ಆ ವರ್ಣಮಾಲೆಗಳನ್ನು ನೀವು ಓದಬೇಕು ಓಕೆ ಎರಡನೇದು ಬಿಟ್ಟ ಅಕ್ಷರಗಳನ್ನು ಬರೆಯಿರಿ ಓಕೆ ಇಲ್ಲಿ ಅ ರಸ ರಸ ಇದೆ ನಾನು ಅ ಹಾಕಿದ್ದೀನಿ ಅರಸ ಆ ಥರ ನೀವು ಬರೀಬೇಕು ಅ ಗ್ಯಾಪ್ ಇತ್ತು ಲೂ ಇತ್ತು ಅಳಿಲು ಅಳಿಲು ಹೀಗೆ ನೀವು ಇಲ್ಲಿ ಏನು ಮಿಸ್ ಆಗಿದ್ದಾವಲ್ಲ ಅವನ್ನೆಲ್ಲ ತುಂಬಬೇಕು ಓಕೆ ಓಕೆ